ಲಾಕ್ಡೌನ್ ಸಮಯದಲ್ಲಿ ನಟಿ ಸುಧಾರಾಣಿ ಎಡವಟ್ಟು. ಎಲ್ಲೆಲ್ಲೂ ಕೊರೋನಾ ವೈರಸ್ದೇ ಸುದ್ದಿ, ಹೀಗಾಗಿ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹೊರಗೆ ಬರಬೇಡಿ, ಮನೆಯಲ್ಲಿಯೇ ಇರಿ ಎಂದು ಸಾರಿ ಸಾರಿ ಹೇಳುತ್ತಿದ್ದಾರೆ. ಹೀಗಿರುವಾಗ ನಟಿ ಸುಧಾರಾಣಿ ಮನೆಯಿಂದ ಹೊರಗೆ ಬಂದಿದ್ದಾರೆ. ಇದರ ಬಗ್ಗೆ ಸ್ವತಃ ಸುಧಾರಾಣಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಮನೆಯಿಂದ ಹೊರಗೆ ಬರುವುದಕ್ಕೆ ಪ್ರೋತ್ಸಾಹಿಸುವ ಸಲುವಾಗಿ ನಾನು ಈ ಫೋಟೋ ಅಪ್ಲೋಡ್ ಮಾಡಿಲ್ಲ. ಕೆಲವು ದಿನಸಿ ಸಾಮಗ್ರಿಗಳು, ತರಕಾರಿ ತರಲು ಮನೆಯಿಂದ ಹೊರಗೆ ಬರದೆ ನಮಗೆ ಬೇರೆ ದಾರಿ ಇರಲಿಲ್ಲ. ಅಪ್ಲೋಡ್ ಆದ ತುಂಬಾ ಹೊತ್ತಿನ ನಂತರ ಅರ್ಥ ಆಯಿತು ಎಂದು ಸುಧಾರಾಣಿ ಸೋಷಿಯಲ್ ಮೀಡಿಯಾದಲ್ಲಿ ಮಗಳು ಕಾರ್ ಓಡಿಸುವ ಫೋಟೋವನ್ನ ಹಾಕಿ ಬರೆದುಕೊಂಡಿದ್ದಾರೆ. ಮನಗೆದ್ದ ಸನ್ ಆಫ್ ಲೀಲಾವತಿ. ಭಾರತ ಲಾಕ್ಡೌನ್ ಆಗಿರುವುದರಿಂದ ದಿನಗೂಲಿ ಕೆಲಸಗಾರರಿಗೆ ಸಮಸ್ಯೆಯಾಗಿದೆ. ಸಿನಿಮಾ ರಂಗದ ಕಾರ್ಮಿಕರ ಬದುಕು ಈಗ ದುಸ್ತರವಾಗಿದೆ. ಅವರ ನೆರವಿಗೆ ಕೆಲ ನಟ ನಟಿಯರು ಮುಂದಾಗಿದ್ದಾರೆ. ಈಗ ಹಿರಿಯ ನಟಿ ಲೀಲಾವತಿ ಮತ್ತು ಅವರ ಪುತ್ರ ನಟ ವಿನೋದ್ ರಾಜ್ ಕೂಡ ಸಹಾಯ ಮಾಡುತ್ತಿದ್ದಾರೆ. ಬೆಂಗಳೂರಿನ ಸುಮನಳ್ಳಿಯಲ್ಲಿರುವ ಚಲನಚಿತ್ರ ಜೂನಿಯರ್ ಕಲಾವಿದರ ಸಂಘಕ್ಕೆ ಭೇಟಿ ನೀಡಿದ ಅವರು ತಮ್ಮ ತೋಟದಲ್ಲಿ ಬೆಳೆದ ಬೆಳೆಗಳನ್ನ ಹಾಗೂ ದಿನಸಿ ಸಾಮಾನುಗಳನ್ನ ಅಗತ್ಯವಿರುವವರಿಗೆ ವಿತರಣೆ ಮಾಡಿದ್ದಾರೆ. ಕಷ್ಟಕಾಲದಲ್ಲಿ ಜೂನಿಯರ್ ಕಲಾವಿದರಿಗೆ ತಾಯಿ ಮಗ ಸಹಾಯ ಮಾಡಲು ಮುಂದಾಗಿದ್ದಾರೆ. ಇದಕ್ಕೆ ಅನೇಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಬಾಲಿವುಡ್ಗೆ ರಶ್ಮಿಕಾ ನೋ ಅಂದದ್ಯಾಕೆ? ನಟಿ ರಶ್ಮಿಕಾ ಮಂದಣ್ಣ ಕಿರಿಕ್ಪಾಟಿ ಚಿತ್ರದ ನಂತರ ತೆಲುಗು ತಮಿಳು ಚಿತ್ರರಂಗಕ್ಕೆ ಕಾಲಿಟ್ಟು ಯಶಸ್ವಿ ನಟಿಯಾಗಿ ಹೊರಹೊಮ್ಮಿದವರು. ಈಗ ಶಾಹಿದ್ ಕಪೂರ್ ನಟನೆಯ ಜರ್ಸಿ ಹಿಂದಿ ರೀಮೇಕ್ ಸಿನಿಮಾದಲ್ಲಿ ನಟಿಸ್ತಾರೆ ಅಂತ ಹೇಳಲಾಗ್ತಿತ್ತು. ಈ ಮೂಲಕ ಬಾಲಿವುಡ್ಗೆ ಕಾಲಿಡಲಿದ್ದಾರೆ ಕೊಡಗಿನ ಕುವರಿ ಅಂತ ಕೂಡ ಹೇಳಲಾಗ್ತಿತ್ತು. ಆದರೆ ರಶ್ಮಿಕಾ ಮಂದಣ್ಣ ಜರ್ಸಿ ಸಿನಿಮಾಕ್ಕೆ ನೋ ಅಂದು ಶಾಕ್ ನೀಡಿದ್ದಾರೆ. ಡೇಟ್ ಸಮಸ್ಯೆಯಿಂದಾಗಿ ರಶ್ಮಿಕಾ ಈ ರೀತಿ ಮಾತನಾಡುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿತ್ತು. ಆದರೆ ಅಸಲಿ ಕಾರಣ, ನನ್ನ ಹತ್ತಿರ ಯಾವ ಪಾತ್ರ ಮಾಡೋಕ್ಕಾಗೋದಿಲ್ವೋ ಆ ಪಾತ್ರವನ್ನ ನಾನು ಒಪ್ಪಿಕೊಳ್ಳೋದಿಲ್ಲ ಅಂದಿದ್ದಾರೆ ರಶ್ಮಿಕಾ.